ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೂ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಲಯನ್ಸ್ ಕ್ಲಬ್ ಮಣಿಪಾಲ್ ಇವರು ಏರ್ಪಡಿಸಿರುವ ಈ ಒಂದು ಜನಜಾಗೃತಿ ಸಭೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಚ್ ಐ ವಿ ಏಡ್ಸ್ ಎಂದರೇನು ಎಂದು ಕೇಳಿದರೆ ಜನರಲ್ಲಿ ಬಹಳಷ್ಟು ತಪ್ಪು ಅಭಿಪ್ರಾಯಗಳಿರುತ್ತವೆ. ಈ ವಿಷಯದ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡಲು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಡಾಕ್ಟರ್ ಅಖಿಲೇಶ್ ಅವರು ಆಗಮಿಸಿದ್ದಾರೆ. ಶ್ರೀಯುತರು 2010 ಡಾಕ್ಟರ್ ಪದವಿ ಮುಗಿಸಿ ವಿಶೇಷವಾಗಿ ಹೆಚ್ ಐ ಪೀಡಿತರಲ್ಲಿ ಆಸಕ್ತಿ ಹೊಂದಿದವರು. ಇವರು ಸರಿಸುಮಾರು 300 ಹೆಚ್ಚು ಹೆಚ್ ಐ ಪೀಡಿತ ಗರ್ಭಿಣಿ ಮಹಿಳೆಯರನ್ನು ಅವರ ಮಗುವಿಗೆ ಹೆಚ್ ಐ ವಿ ಸೋಂಕು ತಗುಲದಂತೆ ಹೆರಿಗೆ ಮಾಡಿಸಿರುವುದು ಇವರ ಸಾಧನೆ. ಇದರ ಬಗ್ಗೆ ಅವರೇ ಜನರನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನನ್ನ ಬಗ್ಗೆ ಹೇಳಲು ಹೆಚ್ಚೇನು ಉಳಿದಿಲ್ಲ, ಎಲ್ಲವನ್ನೂ ನಿರೂಪಕರು ಹೇಳಿದ್ದಾರೆ. ಆದರೆ ಎಚ್ ಐ ವಿ ಬಗ್ಗೆ ನನಗೆ ಮಾದರಿಯಾದ ಒಂದು ಕಥೆಯನ್ನು ಹೇಳ್ತೇನೆ. ಅದೇನೆಂದರೆ ತಾಲೂಕು ಗ್ರಾಮದ ಒಂದು ಕುಟುಂಬ. ಆ ಕುಟುಂಬದ ಯಜಮಾನರಾದ ಪೋಸ್ಟ್ಮ್ಯಾನ್ ಶೇಖರ್. ಇವರಿಗೆ 3 ಜನ ಹೆಣ್ಮಕ್ಕಳು. ದೊಡ್ಡವಳು ಲೀಲಾವತಿ, ಎರಡನೇವಳು ಲಲಿತಾ ಹಾಗೂ 3ನೇವಳು ಕಲಾ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ಈ ಮಕ್ಕಳಿಗೆ ತಂದೆಯ ಆಸರೆ. ಲೀಲಾವತಿ! ಹಾ ಅಪ್ಪ, ಬಂದೆ. ಅಪ್ಪ! ಏನಮ್ಮ? ನನ್ ಓದು ಮುಗಿತಾ ಬಂತು. ನಿಮ್ ಕಚೇರಿಯಲ್ಲಿ ಏನಾದ್ರೂ ಕೆಲಸ ಇದ್ರೆ ಹೇಳಪ್ಪ. ಸರಿ ಅಮ್ಮ, ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಯಾವ್ದಾದ್ರು ಸಂಬಂಧ ಬಂದ್ರೆ ನನ್ ಜವಾಬ್ದಾರಿನೂ ಕಡಿಮೆ ಆಗುತ್ತಲ್ವಾ? ಹೋಗಪ್ಪ. ಬರ್ತೀನಿ ಮಗ. ಹಾ ಆಯ್ತಪ್ಪ. ಏನ್ ರಾಕೇಶ್, ಡ್ಯೂಟಿಗೆ ಹೊರಟಿಯಾ? ಹಾ ಅಂಕಲ್, ಈಗ ಹೊರಟೆ. ಹಾ ಹಾ, ಸರಿ ಸರಿ ಸರಿ. ಲೀಲಾವತಿ! ಹಾ ಅಪ್ಪ. ಲೀಲಾವತಿ, ಲೀಲಾವತಿ ಬಂದೆ ಬಂದೆ ಬಂದೆ. ಲೀಲಾವತಿ ನೋಡು ಮಗ, ಮುಂಬೈಯಲ್ಲಿ ನನ್ನ ಗೆಳೆಯನ ಮಗ ಒಬ್ಬ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನ ಜಾತಕ ನೋಡಿದೆ. ನಿನ್ನ ಜಾತಕನು ಅವನ ಜಾತಕನು ಒಳ್ಳೆ ಕೂಡಿ ಬರ್ತಾ ಇದೆ. ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಬೇಕನ್ನೋದು ನನ್ನ ಆಸೆ. ಏನ್ ಹೇಳ್ತಿ ಮಗ? ಅಪ್ಪ ಅದು ನೋಡು ಮಗ, ನನಗೂ ವಯಸ್ಸಾಯ್ತು, ನಿನಗೂ 2 ತಂಗಿಯಂದಿರಿದ್ದಾರೆ, ಅವರಿಗೂ ಒಂದು ನೆಲೆ ಮಾಡಿಕೊಡ್ಬೇಕಲ್ವಾ? ಆದ್ರೂ ಅಪ್ಪ. ಇರ್ಲಿ ಬಿಡು, ನಾಳೆ ನೋಡುವ, ಊಟ ಮಾಡುವ. ಲಲಿತಾ, ಅಪ್ಪ ಹೇಳಿದ ಮಾತು ಕೇಳಿಸ್ಕೊಂಡ್ಯಾ? ಹಾ ಅಕ್ಕ, ಕೇಳಿಸ್ಕೊಂಡೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ರಾಕೇಶ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಹಾಗೆ ಅವರಿಗೂ ನನ್ನನ್ ಕಂಡ್ರೆ ಇಷ್ಟ ಅನ್ಸುತ್ತೆ. ಅಪ್ಪನಿಗೆ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ಕಷ್ಟ ನಂಗೂ ಅರ್ಥ ಆಗುತ್ತೆ. ಆದ್ರೆ ನಿಂಗೆ ಗೊತ್ತಲ್ಲ, ಪಪ್ಪ ಮೊದ್ಲೇ ಹಾರ್ಟ್ ಪೇಷಂಟ್. ಅವರಿಗೆ ಹೇಳಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ನಂಗೂ
ಅದೇ ಹೆದರಿಕೆ ಕಾರಣ. ನೋಡು, ಒಂದೊಳ್ಳೆ ಸಮಯ ನೋಡಿ ಪಪ್ಪಂಗೆ ಹೇಳು. ಅಪ್ಪ, ಅಪ್ಪ ನಿಮ್ಮತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ಮಗ ಹೇಳು. ಅದು ಅದು ನಿಮ್ ತಂದೆ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಿಮ್ಮಲ್ಲಿ ಲೀಲಾವತಿ ಯಾರು? ನಾನೇ. ಒಳಗಡೆ ಹೋಗಿ, ಅವ್ರಿಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು. ಏನಾಯ್ತಪ್ಪ? ನೋಡು ಮಗ, ನಾನಿನ್ನು ಜಾಸ್ತಿ ಹೊತ್ತು ಬದುಕಲ್ಲ ಅನ್ಸುತ್ತೆ. ನಂದೊಂದು ಆಸೆ ಇದೆ, ನಡ್ಸಿಕೊಡ್ತೀಯಾ? ಹೇಳಿಯಪ್ಪ. ನಿನ್ನ ಮದುವೆ ನೋಡೋ ಭಾಗ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ನಾನು ನೋಡಿದ ಹುಡುಗ ನನ್ನೇ ಮದುವೆ ಆಗಬೇಕು. ನೀನು ಅವನು ಸೇರಿ ನಿನ್ನ ತಂಗಿಯಂದಿರಿಗೆ ತಂದೆ ತಾಯಿಯ ಹಾಗಿರ್ಬೇಕು. ಇದೇ ನನ್ನ ಕೊನೆ ಆಸೆ, ನಡ್ಸಿಕೊಡ್ತೀಯ? ಆಯ್ತಪ್ಪ. ಲೇಟ್ ಆಯ್ತು, ಬೇಗ ಹೊರಡು ಆಫೀಸ್ಗೆ. ಇಲ್ಲ ಕಣೋ, ಯಾಕೋ ತುಂಬಾ ಸುಸ್ತಾಗ್ತಿದೆ. ನೀನು ಹೊರಡು, ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಯಾಕೆ, ಏನಾಯ್ತು? ಗೊತ್ತಿಲ್ಲ ಕಣೋ. ಸರಿ, ಹಾಗಾದ್ರೆ ನಂಗೆ ಗೊತ್ತಿರೋ ಡಾಕ್ಟರ್ ಹತ್ರ ಹೇಳಿರ್ತೀನಿ, ಹೋಗ್ಬಾ ಆಯ್ತಾ? ಸರಿ ಸರಿ, ಟೇಕ್ ಕೇರ್. ಗುಡ್ ನ್ಯೂಸಾ? ಭಾವಂಗೆ ತಿಳಿಸಿದ್ಯಾ? ಹಾಗಾದ್ರೆ ಹೇಳ್ ಮತ್ತೆ, ಮಮ್ಮಿ ಆಗ್ತಿದ್ದೀನಂತ. ಹೆಲೋ ಡಾಕ್ಟರ್. ಎಸ್, ಕಮಿನ್.
ನಾನು ಪ್ರಜ್ವಲ್ ಫ್ರೆಂಡ್. ಹಾಂ, ಫೋನ್ ಮಾಡಿದ್ರು, ಹೇಳಿ ಏನಾಯ್ತು? ಏನಂತ ಗೊತ್ತಿಲ್ಲ ಡಾಕ್ಟರ್, ಯಾಕೋ ಒಂಥರ ಸುಸ್ತು. ಬನ್ನಿ ಚೆಕಪ್ ಮಾಡಿ. ಏನಿ ಪ್ರಾಬ್ಲಮ್ ಡಾಕ್ಟರ್? ಮೇಲ್ನೋಟಕ್ಕೇನು ಗೊತ್ತಾಗ್ತಾ ಇಲ್ಲ. ಬ್ಲಡ್ ಸ್ಯಾಂಪಲ್ ಕಳಿಸಿದ್ದೀನಿ, ನಾಳೆ ಎಷ್ಟೊತ್ತಿಗೆ ಬನ್ನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಹಲೋ ಡಾಕ್ಟರ್. ಎಸ್, ಕಮಿಂಗ್. ಹೇಳಿ. ಅಕ್ಕನಿಗೆ ಟೆಸ್ಟ್ ಮಾಡಬೇಕಿತ್ತು. ನೀ ಬಾರಮ್ಮ. ಏನು ತೊಂದರೆ ಇಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ದೀನಿ. ರಿಪೋರ್ಟ್ ತಗೊಂಡೋಗ್ಲಿಕ್ಕೆ ನೀವು ಬಂದ್ರೆ ಸಾಕು, ನೀವು ಬರೋ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್. ಮೇ ಐ ಕಮ್ ಇನ್ ಡಾಕ್ಟರ್? ಬನ್ನಿ. ಡಾಕ್ಟರ್, ಅದು ರಿಪೋರ್ಟ್ ನೋಡಿ ಗಿರೀಶ್, ನಾ ಹೇಳೋ ವಿಷಯ ಕೇಳಿ ನಿಮ್ಗೆ ಆತಂಕ ಆಗ್ಬೋದು, ಟೆನ್ಷನ್ ಮಾಡ್ಕೋಬೇಡಿ. ನಾ ಹೇಳೋದನ್ನು ಸಮಾಧಾನವಾಗಿ ಕೇಳಿ. ಯಾಕೆ ಡಾಕ್ಟರ್, ಏನಾಯ್ತು? ನೋಡಿ ಗಿರೀಶ್, ನೀವು ಹೆಚ್ ಐ ವಿ ಪಾಸಿಟಿವ್. ವಾಟ್? ನೋ ನೋ. ನೋಡಿ ಗಿರೀಶ್, ಹೆಚ್ ಐ ವಿ ಇಸ್ ನಾಟ್ ಕ್ಯೂರಬಲ್, ಬಟ್ ಇಟ್ ಇಸ್ ನಾಟ್ ಡೆಡ್ಲಿ. ನೀವು ಅದಕ್ಕೆ ಸರಿಯಾಗಿ ಮೆಡಿಸಿನ್ ಮಾಡ್ತಾ ಇದ್ರೆ ನೀವು ಎಲ್ಲರಂತೆ ಬಾಳ್ಬೋದು, ಬದುಕ್ಬೋದು. ನೋ ನೋ ನೋ. ಗಿರೀಶ್, ಗಿರೀಶ್. ಹಲೋ ಡಾಕ್ಟರ್. ಹಾಂ, ಕಮಿನ್. ಹೇಳಿ ಡಾಕ್ಟರ್. ನೋಡಿ, ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾ ಹೇಳೋ ವಿಚಾರ ನಿಮ್ಮಕ್ಕನಿಗೆ ಗೊತ್ತಾಗಬಾರ್ದು. ಯಾಕೆ ಡಾಕ್ಟರ್, ಏನಾಯ್ತು? ಶೀಸ್ ಹೆಚ್ ಐ ವಿ ಪಾಸಿಟಿವ್. ನೋಡಿ, ಗಾಬರಿ ಆಗುವಂಥದ್ದೇನೂ ಇಲ್ಲ. ಈ ವಿಚಾರವನ್ನು ಹೆರಿಗೆ ಆಗುವವರೆಗೂ ಯಾರು ಅವಳಿಗೆ ತಿಳಿಸ್ಬಾರ್ದು. ಯಾಕಂದರೆ ಮಗುವನ್ನು ಹೆಚ್ ಐ ವಿ ಸೋಂಕು ಬಾರದಾಗೆ ನೋಡ್ಕೋಬೇಕು. ಮತ್ತೆ ಅವರಿಗೆ ವಿಷಯ ಗೊತ್ತಾದರೆ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ. ಹಲೋ. ಹಲೋ, ನಾನು ಲೀಲಾ. ಹಾ ಹೇಳು. ಅದು ಅದು ನಾನು ತಾಯಿ ಆಗ್ತಾ ಇದ್ದೀನಿ ಕಣ್ರಿ. ಹಲೋ ಹಲೋ ಹಲೋ. ಬಂದ್ಯಾ ಡಾಕ್ಟ್ರ್? ಏನಂದ್ರು? ಏನಿಲ್ಲ ಅಕ್ಕ, ಮೆಡಿಸಿನ್ ಬರೆದು ಕೊಟ್ರು, ದಿನ ತಪ್ಪದೇ ತಗೋಬೇಕಂತೆ. Thank you.
ಹಲೋ ಹಲೋ ರೀ, ನಾನು ಲೀಲಾ. ಹಾಂ ಹೇಳು. ಇನ್ನು 2-3 ದಿನದಲ್ಲಿ ನನಗೆ ಹೆರಿಗೆ ಆಗ್ಬೋದು. ಆ ಹೊತ್ತಿಗೆ ನೀವು ನನ್ನ ಹತ್ರ ಇರಲೇಬೇಕು. ಏನಾಯ್ತ್ರಿ? ಏನಿಲ್ಲ, ನೀ ಹುಷಾರಾಗಿ, ನಾ ಖಂಡಿತ ಬರ್ತೀನಿ. ಏನಾಯ್ತು ಗಿರೀಶ್? ಗಿರೀಶ್, ಗಿರೀಶ್ ಏನಾಯ್ತು? ಗಿರೀಶ್ನ ಫ್ರೆಂಡ್ ಮಾತಾಡ್ತಿರೋದು. ಹಾ ಹೇಳಿ. ಲಲಿತಾ, ಲಲಿತಾ. ಹಾ ಅಕ್ಕ, ಬಂದೆ. ಇವ್ರಿಗೆ ಎಷ್ಟು ಫೋನ್ ಮಾಡಿದ್ರು ಫೋನೇ ಎತ್ತುತ್ತಾ ಇಲ್ಲ. ನಿಂಗೇನಾದ್ರೂ ಫೋನ್ ಮಾಡಿದ್ರ ಅಕ್ಕ? ಅದು ನಾವು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ವಿ. ಏನೇ ಅದು ಅಕ್ಕ? ನೀನು HIV ಪಾಸಿಟಿವ್. ಏನು ಹೇಳ್ತಾ ಇದೀಯಾ? ಹೌದಕ್ಕ, ನಿನ್ ಹೆರಿಗೆ ಆಗೋ ಸಮಯದಲ್ಲಿ ನಿನ್ ಗಂಡ HIV ತೀರ್ಕೊಂಡ್ರು. ಅಳ್ಬೇಡಕ್ಕ, ನಿಮ್ ಜೊತೆ ನಾವಿದ್ದೀವಿ. ನಿಮ್ಮ ಮಗು ಆರೋಗ್ಯವಾಗಿದೆ. ಅಯ್ಯೋ ದೇವ್ರೇ, ನನ್ಗೆ ಯಾಕಿಂತ ಕಷ್ಟ ಕೊಟ್ಟೆ? ನಿಮ್ ಮಗು ಆರೋಗ್ಯವಾಗಿದೆ. ಸಮಾಜಕ್ಕೆ ಕಳಂಕ.
ನೀನು ಇನ್ನು ಯಾಕೆ ಬದುಕಿದ್ದೀಯ? ನೀ ಸಾಯೋದೆ ಮೇಲೂ ಎಲ್ಲಾದ್ರೂ ಹೋಗಿ ಸಾಯಿ. ಏನಾಯ್ತೆ? ನಾವು ಅಕ್ಕಂಗೆ ಆ ವಿಷಯ ಹೇಳ್ಬಾರ್ದಿತ್ತು ಕಣೆ. ಯಾಕೆ, ಏನಾಯ್ತು? ನಿನ್ನೆಯಿಂದ ಕೂತ್ಕೊಂಡು ಅಳ್ತಿದ್ದಾಳೆ ಕಣೆ. ಅಳ್ಳಿ ಬಿಡು, ಅವರವರ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ನಾವು ನಿನ್ ಜೊತೆ ಇಲ್ಲ. ಯಾಕೆ ಇಲ್ಲ, ಏನ್ ಮಾಡ್ತಾ ಇದ್ದೀಯಾ? ಬಿಡಿ ರಾಕೇಶ್, ಬಿಡಿ, ನಾನ್ ಸಾಯ್ಬೇಕು. ನನಗೆಲ್ಲ ವಿಷಯ ಗೊತ್ತಾಯ್ತು. ಎಲ್ಲದಕ್ಕೂ ಸಾವು ಒಂದೇ ದಾರಿಯಲ್ಲ. ಬಾ ನನ್ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್, ಹೇಳಿ. ನಾ ಹೇಳಿದ್ನಲ್ಲ ಸರ್, ಅವರು ಇವರು. ಹೇಗಿದ್ದೀರಾ ಮಿಸಸ್ ಲೀಲಾ? ಭಯಪಡಬೇಡಿ, ಎಚ್ ಐ ವಿಂದ ಯಾರೂ ಸಾಯೋದಿಲ್ಲ. ಜನ ಏನು ಹೇಳ್ತಾರನ್ನೋದನ್ನ ಬಿಡಿ. ನೀವು ನಿಮಗಾಗಿ ಅಲ್ಲದೇ ಇದ್ರೂ ನಿಮ್ಮ ಮಗುವಿನ ಭವಿಷ್ಯ ರೂಪಿಸೋ ನಿರ್ಧಾರ ಮಾಡ್ಕೋಬೇಕು. ನೀವು ಎಚ್ ಐ ವಿ ಇದೆ ಅಂತ ಯಾಕೆ ಹೆದರ್ಕೋತೀರಾ? ಡಯಾಬಿಟೀಸ್ ಇದ್ದವರು ದಿನಕ್ಕೆ ಒಂದು ಮಾತ್ರೆ ತಗೊಂಡು ಹೇಗೆ ಬದುಕಿದ್ದಾರೋ, ನೀವು ಸಹ ದಿನಕ್ಕೆ ಒಂದು ಮಾತ್ರೆ ತಗೊಂಡ್ರೆ ಸಾಕು. ಯಾರೋ ಏನೋ ಹೇಳ್ತಾರಂತ ಸಾಯೋ ಬದಲು ನೀವು ಬದುಕಿದ್ದು ಏನಾದರೂ ಸಾಧನೆ ಮಾಡ್ಬೋದಲ್ವಾ? ಗೆಳೆಯರೆ, ನಾನು ಹೇಳಿದ ಈ ಕಥೆಯನ್ನು ಯಾವುದೋ ಕಾದಂಬರಿಯಲ್ಲಿ ನೋಡಿದ್ದೀನಿ ಅಂದ್ಕೊಳ್ಬೇಡಿ. ಇದರ ಕಥಾನಾಯಕಿ ಲೀಲಾವತಿ ಅವರು ನಮ್ಮ ಮಧ್ಯದಲ್ಲೇ ಕುಳಿತುಕೊಂಡಿದ್ದಾರೆ. ಲೀಲಾವತಿ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ.
ಗೆಳೆಯರೆ, ಈ ಮಹಾತಾಯಿ ಅಂದು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ಆ ಹುಡುಗ ಬೇರ್ಯಾರೂ ಅಲ್ಲ, ಅದು ನಾನೇ. ನಿಮ್ಮ ಮುಂದಿರುವ ಡಾಕ್ಟರ್ ಅಖಿಲೇಶ್. ನನ್ನ ತಾಯಿ ಅಂದು ಮಾಡಿದ ದುಡುಕು ಪ್ರಯತ್ನ ಸಫಲವಾಗಿದ್ದರೆ ಇಂದು ನಾನು ನಿಮ್ಮ ಮುಂದಿರ್ತಿರ್ಲಿಲ್ಲ. ನನ್ನನ್ನು ಮತ್ತು ನನ್ನ ತಾಯಿಯನ್ನು ಉಳಿಸಿದ ರಾಕೇಶ್ ಅಂಕಲ್ ಮತ್ತು ದೀಪಜ್ಯೋತಿ ಸಂಸ್ಥೆಗೆ ನಾನೆಂದು ಚಿರಋಣಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಅಖಿಲೇಶ್ ಅವರು ಅತ್ಯಂತ ಸ್ವಾರಸ್ಯಕರವಾದ ಮತ್ತು ಅದ್ಭುತವಾದ ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ. ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ವೈದ್ಯರು ಒಂದೆರಡು ಮಾತುಗಳಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. ಮೊದಲಾಗಿ ಎಚ್ ಐ ವಿ ದಿನದ ಅಂಗವಾಗಿ ಏರ್ಪಡಿಸಿದ ಈ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಇಲ್ಲಿಗೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ ಲಯನ್ಸ್ ಕ್ಲಬ್ ಮಣಿಪಾಲ ಹಾಗೂ ದೀಪಜ್ಯೋತಿ ಸಂಸ್ಥೆಗೆ ಹೃತ್ಪೂರ್ವಕ ವಂದನೆಗಳು. ಈ ಸಮಾಜದಲ್ಲಿ ಕೆಲವರು ಎಚ್ ಐ ವಿ ಬಗ್ಗೆ ಗೊತ್ತಿದ್ದು ಕೂಡ ಕೆಲ ಸಮಯದ ಮೋಜು ಮತ್ತು ಸಂತೋಷಕ್ಕಾಗಿ ಎಚ್ ಐ ವಿಯ ಕೈಗೊಂಬೆಗಳಾಗುತ್ತಾರೆ. ಇನ್ನು ಕೆಲವರು ಏನೂ ಅರಿಯದೆ ಬಲಿಪಶುಗಳಾಗುತ್ತಾರೆ. ಉದಾಹರಣೆಗೆ ಡಾಕ್ಟರ್ ಅಖಿಲ್ರ ತಾಯಿ. ಏನೂ ಅರಿಯದ ಈ ತಾಯಿಗೆ ತನಗೆ ಎಚ್ ಐ ವಿ ಇದೆ ಎಂದು ಗೊತ್ತಾದಾಗ ಹೇಗಾಗಿರಬೇಡ? ಆ ಹೊತ್ತಿನಲ್ಲಿ ಈ ಸಮಾಜ, ಅಂದರೆ ನಾವು ಅವರಿಗೆ ಧೈರ್ಯ ನೀಡಬೇಕು. ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಇಲ್ಲವಾದಲ್ಲಿ ಅವರು ಆತ್ಮಹತ್ಯೆಗೆ ಯತ್ನ ಹಾಗೂ ಶೋಷಿತರಾಗಿ ಉಳಿದು ಬಿಡುತ್ತಾರೆ. ಮತ್ತೊಂದು ಏನೆಂದರೆ, ನಮ್ಮ ಸಮಾಜದಲ್ಲಿ ಒಂದು ಗಂಡು ಹೆಣ್ಣಿಗೆ ಮದುವೆ ನಿಗದಿಯಾದಾಗ ಜಾತಕ, ಕುಲ, ಗೋತ್ರ ಎಂದು ಸಾವಿರ ಪರೀಕ್ಷೆ ನಡೆಸಿ ಮದುವೆ ಮಾಡಿ ಸುಖವಾಗಿರಿ ಎಂದು ಆಶೀರ್ವದಿಸುತ್ತಾರೆ. ಆದರೆ ನನ್ನ ಪ್ರಕಾರ ಗಂಡಿನ ಒಂದು ಹನಿ ರಕ್ತ ಹಾಗೂ ಹೆಣ್ಣಿನ ಒಂದು ಹನಿ ರಕ್ತ ಪರೀಕ್ಷೆ ನಡೆಸಿ ಅದು ಪರಿಶುದ್ಧವಾಗಿದ್ದರೆ ಅವರ ಜೀವನ ಪರಿಪೂರ್ಣವಾಗಿರುತ್ತದೆ ಎಂದು ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್.